ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ಹೆಣ್ಮಕ್ಳು ಅಂದ ತಕ್ಷಣ ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ನಮ್ಮ ಕೂದಲು ಕೂಡ ತುಂಬನೇ ಉದ್ದವಾಗಿ, ದಟ್ಟವಾಗಿ ಮತ್ತು ತುಂಬಾ ಕಪ್ಪಾಗಿರಬೇಕು, ಜೊತೆಗೆ ತುಂಬ ಸಾಫ್ಟಾಗಿ ಕೂಡ ಇರಬೇಕು. ನಮ್ಮ ಕೂದಲಲ್ಲಿ ಒಂದೊಳ್ಳೆ ಹೊಳಪು ಕೂಡ ಇರಬೇಕು ಅಂತೇಳಿ ಇದು ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ. ರೆಗ್ಯುಲರ್ ಆಗಿ ನಾವು ಈ ಒಂದು ಎಣ್ಣೆಯನ್ನು ನಮ್ಮ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡ್ತಾ ಬಂದರೆ 100% ಆಗಿ ನಮ್ಮ ಕೂದಲು ಕೂಡ ತುಂಬನೇ ಉದ್ದವಾಗಿ, ದಟ್ಟವಾಗಿ, ಕಪ್ಪಾಗಿ ಬೆಳೆಯೋದಲ್ಲದೇ ತುಂಬ ಅಂದರೆ ತುಂಬಾ ಸಾಫ್ಟ್ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ನ್ಯಾಚುರಲ್ ಆಗಿಯೇ ಒಂದು ಒಳ್ಳೆಯ ಹೊಳಪು ಕೂಡ ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಆಯಿಲನ್ನು ನಾವು ಮನೆಯಲ್ಲೇ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ನಾನಿಲ್ಲಿ ಮೊದಲೇದಾಗಿ ಹರಳೆಣ್ಣೆಯನ್ನು ಬಳಸ್ತಾ ಇದ್ದೀನಿ. 1 ಟೀಸ್ಪೂನ್ ಆಗುವಷ್ಟು ಹರಳೆಣ್ಣೆ ನಾನಿಲ್ಲಿ ತೊಗೋತಾ ಇದ್ದೀನಿ. ಇನ್ನು ಹರಳೆಣ್ಣೆ ನಮ್ಮ ಹೇರ್ ಗ್ರೋತಿಗೆ ಎಷ್ಟು ಒಳ್ಳೆಯದು ಅಂಥೇಳಿ ಎಲ್ರಿಗೂ ಗೊತ್ತಿದೆ. ಇದು ತುಂಬ ಹಿಂದಿನಿಂದ ಒಂದು ರೂಢಿಯಲ್ಲಿರುವಂಥ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗ್ತಾ ಹೋಗುತ್ತೆ, ಜೊತೆಗೆ ಹೇರ್ ಫಾಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಇನ್ನು ಇದನ್ನು ರೆಗ್ಯುಲರ್ ಆಗಿ ನಾವು ನಮ್ಮ ಒಂದು ಹೇರ್ ಆಯಿಲಾಗಿ ಬಳಸ್ತೀವಿ ಅಂತಂದರೆ ವೈಟ್ ಹೇರ್ಸ್ ಕೂಡ ಆಗೋದನ್ನು ಇದು ತಡೆಗಟ್ತಾ ಹೋಗುತ್ತೆ. ಇನ್ನು ಹರಳೆಣ್ಣೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸು ತುಂಬಾ ಹೇರಳವಾಗಿರೋದ್ರಿಂದ ಇದು ಹೊಟ್ಟನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಜೊತೆಗೆ ω6 ಫ್ಯಾಟಿ ಆ್ಯಸಿಡ್ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಹೇರ್ ಗ್ರೋತನ್ನು ತುಂಬ ಹೆಚ್ಚು ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಈ ಒಂದು ಹರಳೆಣ್ಣೆಯನ್ನು ತೊಗೋತಾ ಇದ್ದೀನಿ. ಅದರ ಜೊತೆಗೇ ನಾನಿಲ್ಲಿ ಆಲಿವ್ ಆಯಿಲ್ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ. ನಾನಿಲ್ಲಿ 1.5 ಟೀಸ್ಪೂನ್ ಆಗುವಷ್ಟು ಈ ಒಂದು ಆಲಿವ್ ಆಯಿಲನ್ನು ಈ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಇನ್ನು ಆಲಿವ್ ಆಯಿಲು ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಜೊತೆಗೆ ಇದು ನಮ್ಮ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ, ಹೇರ್ ಫಾಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಹೆಚ್ಚಾಗಿ ಹೇರ್ ಡ್ಯಾಮೇಜ್ ಆಗ್ತಾ ಇದೆ ಅಂದರೆ ಮಧ್ಯದಲ್ಲಿ ಕಟ್ಟಾಗೋದಾಗಿರ್ಬೋದು ಅಥವಾ ಸೀಳು ಕೂದಲು ಹೆಚ್ಚಾಗೋದಾಗಿರ್ಬೋದು, ಈ ರೀತಿಯೆಲ್ಲ ಆಗ್ತಾ ಇತ್ತು ಅಂದರೆ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಇದು ಒಂದು ಒಳ್ಳೆಯ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡಿ ಈ ರೀತಿ ಏನು ಹೇರ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡಿ ಹೇರ್ ಗ್ರೋತನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಎರಡನ್ನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ರೋಸ್ ಮೆರಿ ಆಯಿಲು. ಈ ಒಂದು ರೋಸ್ ಮೆರಿ ಆಯಿಲ್ ಏನಿದೆ ಇದು ನಮ್ಮ ಹೇರ್ ಗ್ರೋತಿಗಂತೂ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಒಂದು 2 ಹನಿ ಆಗುವಷ್ಟು ನಾವು ರೆಗ್ಯುಲರ್ ಒಂದು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೂ ಸಾಕು, ನಮ್ಮ ಕೂದಲು ತುಂಬ ಫಾಸ್ಟಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಇದ್ದರೂ ಅದನ್ನು ಕಡಿಮೆ ಮಾಡಿ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡ್ತಾ ಹೋಗುತ್ತೆ. ತುಂಬ ಫಾಸ್ಟಾಗಿ ಬೆಳೆಯೋದಕ್ಕೆ ಇದು ಅದ್ಭುತವಾದಂಥ ಒಂದು ಆಯಿಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 3-4 ಹನಿ ಆಗುವಷ್ಟು ಈ ಒಂದು ರೋಸ್ ಮೆರಿ ಆಯಿಲನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಎಣ್ಣೆಗಳ ಜೊತೆ ನಾನು ರೋಸ್ ಮೆರಿ ಆಯಿಲನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಮ್ಯಾಜಿಕಲ್ ಹೇರ್ ಆಯಿಲ್ ಇದು ಅಂತಲೇ ಹೇಳ್ಬೋದು. ಈ ಒಂದು ಮ್ಯಾಜಿಕಲ್ ಹೇರ್ ಆಯಿಲು ರೆಡಿಯಾಗಿದೆ. ಇದನ್ನು ರೆಗ್ಯುಲರ್ ಆಗಿ ನೀವು ಅಪ್ಲೈ ಮಾಡ್ತಾ ಬನ್ನಿ, 100% ಆಗಿ ನಿಮ್ಮ ಕೂದಲಿನ ಬೆಳವಣಿಗೆ ಅದ್ಭುತವಾಗಿ ಆಗೋದಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಿರುವಂಥ ಆಯಿಲ್ ಏನಿದೆ ಇದನ್ನು ನೀವು ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕೂದಲಿನ ಬುಡಕ್ಕೆ ಇದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಇದನ್ನು 1-2 ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀವು ಹೇರ್ ವಾಶನ್ನು ಮಾಡ್ಕೋಬೇಕಾಗುತ್ತೆ. ನೀವು ಯಾವಾಗೆಲ್ಲ ನೀವು ಹೇರ್ ವಾಶನ್ನು ಮಾಡ್ಕೊತೀವಿ ಅನ್ಕೋತೀರೋ ಆವಾಗ ಖಂಡಿತವಾಗ್ಲೂ ಈ ರೀತಿಯಾಗಿ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ಕೂದಲಿನ ಬುಡಕ್ಕೆ, ನೆಕ್ಸ್ಟು ನೀವು ತುದಿ ತನಕನೂ ಕೂಡ ಹಚ್ಕೋಬೋದು. ಆದರೆ ಮೊದಲು ನಾವು ಕೂದಲಿನ ಬುಡಕ್ಕೆ ನೀಟಾಗಿ ಈ ರೀತಿ ಎಣ್ಣೆಯನ್ನು ಹಚ್ಕೋಬೇಕಾಗತ್ತೆ. ಅಥವಾ ನೋಡಿ, ಈ ರೀತಿ ಡ್ರಾಪರ್ ಇದೆ ಅಂತಂದರೆ ಇನ್ನೂ ತುಂಬಾ ಸುಲಭ ಆಗುತ್ತೆ. ನೋಡಿ, ಈ ರೀತಿ ಒಂದೊಂದೇ ಡ್ರಾಪು ನೀಟಾಗಿ ನಾವು ಎಲ್ಲ ಕಡೆಯೂ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಇನ್ನು ಉಳಿದಿರುವಂಥ ಆಯಿಲ್ ಏನಿದೆ ಅದನ್ನು ಕೂದಲಿನ ತುದಿ ತನಕನೂ ಅಪ್ಲೈ ಮಾಡ್ಕೊಳ್ಳಿ. ನಂತರ 1-3 ಗಂಟೆಗಳ ಕಾಲನಾದರೂ ನೀವು ಈ ಒಂದು ಆಯಿಲನ್ನು ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ. ಅದಾದ ನಂತರ ನೀವು ಹೇರ್ ವಾಶನ್ನು ಮಾಡ್ಕೋಬೇಕು. ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತಿರೋ ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ರೆಡಿ ಮಾಡಿಕೊಂಡು ನಂತರ ನೀವು ಅಪ್ಲೈ ಮಾಡ್ಕೊಳ್ಳಿ. ನಂತರ ನೀವು ಹೇರ್ ವಾಶನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಎಣ್ಣೆಯನ್ನು ಹಚ್ಕೊಂಡಾದ್ಮೇಲೆ ಒಂದು 5 ನಿಮಿಷಗಳ ಕಾಲ ಈ ರೀತಿ ಬೆರಳುಗಳಿಂದ ನಾವು ಮಸಾಜನ್ನು ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಫ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತಾ ಹೋಗುತ್ತೆ, ಇದರಿಂದ ಹೇರ್ ಗ್ರೋತು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಜೊತೆಗೆ ಹೇರ್ ಫಾಲ್ ಏನಾಗ್ತಾ ಇರುತ್ತೆ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಹಚ್ಕೊಂಡು 1-2 ಗಂಟೆಗಳ ನಂತರ ನೀವು ಹೇರ್ ವಾಶನ್ನು ಮಾಡ್ಕೊಳ್ಳಿ.
ಈ ರೀತಿ ನೀವು ಒಂದು 30 ದಿನ ಅಥವಾ ಒಂದು 45 ದಿನಗಳವರೆಗೇನಾದರೂ ಈ ಒಂದು ಎಣ್ಣೆಯನ್ನು ರೆಡಿ ಮಾಡಿಕೊಂಡು ರೆಗ್ಯುಲರ್ ಆಗಿ ನೀವು ಹಚ್ಚುತ್ತಾ ಬರೋದೇ ಆದರೆ 100% ಆಗಿ ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಜೊತೆಗೆ ಹೇರ್ ಫಾಲನ್ನು ಆದಷ್ಟು ಕಡಿಮೆ ಮಾಡ್ಕೋಬೋದು, ಜೊತೆಗೆ ಹೊಟ್ಟೆ ಏನಾದರೂ ಆಗ್ತಿದೆ ಅಂದರೆ ಹೊಟ್ಟೆನ ಕೂಡ ಇದು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಹೊಳಪು ಬರ್ತಾ ಹೋಗುತ್ತೆ. ನಮ್ಮ ಕೂದಲು ತುಂಬ ಅಂದರೆ ತುಂಬಾ ಸಾಫ್ಟ್ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಅಟ್ಲೀಸ್ಟ್ ಒಂದು 30 ಡೇಸ್ವರೆಗೂನಾದರೂ ಈ ಒಂದು ಆಯಿಲನ್ನು ರೆಗ್ಯುಲರ್ ಆಗಿ ನೀವು ಹಚ್ಚೋದೇ ಆದರೆ ಆ ಒಂದು ವ್ಯತ್ಯಾಸ ಖಂಡಿತವಾಗ್ಲೂ ನಿಮಗೇ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬಾರ್ದು. ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ತಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ತುಂಬಾ ಧನ್ಯವಾದಗಳು.